ಹಾಯ್ ಹಲೋ ಎವ್ರಿವನ್, ನಿಮ್ಮ ಪ್ರೀತಿಯ ಆರ್ಜವಿ ಮಾತಾಡ್ತಾ ಇದ್ದೀನಿ. ನಾನು ಹೋಗ್ತಾ ಇರೋ ಜಾಗ ಯಾವುದು ಗೊತ್ತೇನ್ರಿ? ಮನಾಲಿ ಮಾರ್ಕೆಟ್ಗೆ. ಸಾರಿ, ನಾವು ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ಪ್ರತಿಯೊಂದು ಐಟಮು ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಆದರೆ ನಾವು ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಮನಾಲಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಮನಾಲಿ ಮಾರ್ಕೆಟ್ಗೆ ಇಡೀ ನಮ್ಮ ತಂಡನ ಕರ್ಕೊಂಡು ಮಾರ್ಕೆಟ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಯ್, ನಾನಿವಾಗ ಮನಾಲಿ ಮಾರ್ಕೆಟಿಗೆ ಹೋಗ್ತೀನಿ. ಮಾರ್ಕೆಟಲ್ಲಿ ತುಂಬ ಐಟಮ್ಗಳು ತುಂಬ ಕಮ್ಮಿ ಆಗಿರುತ್ತೆ. ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ. ಓ, ಅಜ್ಜಿ ಯಾವುದೋ ಫುಲ್ ಡ್ರೈ ಫ್ರೂಟ್ಸ್ಗಳು ಮಾಡ್ತಾ ಇದ್ದಾರೆ. ದೋಸೋ ಓ ಬಾದಾಮ್ ದೋಸೋ ರೂಪಾಯಿ. ಮೊಟ್ಟೆಲೇನೋ ಮಾಡ್ತಾ ಇದ್ರು ಇಲ್ಲಿ. ಮೊಟ್ಟೆಲೇನೋ ಐಟಮ್ ಮಾಡ್ಬೋದು. ಏನು ಮಾಡಲ್ಲ, ಜಿಲೇಬಿ ಮಾಡಿದ್ದಾರೆ ಈ ಕಡೆ. ಏ ಕ್ಯಾಬ್ಯ ಬಾದಾಮ್ ಹಾಲ್, ಬಾದಾಮ್ ಹಾಲ್, ಪಾನಿಪುರಿ. ಇದಕ್ಕೆ ಸರಿಯಾದ ಮಳೆಗೆ ರೈನ್ ಜಾಕೆಟ್ ಬೇಕಿತ್ತು. ಸೊ ನಾವೇನು ಮಾಡಿದ್ವಿ, ಹೋಲ್ಸೇಲ್ ಪ್ರೈಸಲ್ಲಿ ಇಟ್ಕೊಂಡು ಈ ರೈನ್ ಜಾಕೆಟ್ ತೊಗೊಳೋಣ ಅಂತ. ಯಾಕೆಂದರೆ ನಮಗೆ ಬೇಕಾಯಿತು ಒಂದು ಎರಡು ಜಾಕೆಟ್ ಅಲ್ಲ, ಕಮ್ಮಿ ಅಂದರೂ 12 ಜಾಕೆಟ್ ಬೇಕಿತ್ತು. ಪ್ರೈಸು ಜಾಸ್ತಿ ಹೇಳೇ ಹೇಳ್ತಾರೆ, ಅದನ್ನು ಲೈಟಾಗಿ ಬಾರ್ಗಿಂಗ್ ಮಾಡಿದ್ರೆ ಕಮ್ಮಿ ಬೆಲೆಗೆ ಸಿಕ್ಕೇ ಸಿಗುತ್ತೆ. ರೈನ್ ಜಾಕೆಟ್ ಅಂತೂ ತೊಗೊಂಡಾಯಿತು. ಇನ್ನು ನೆಕ್ಸ್ಟು ಶೂಸ್ ತೊಗೋಬೇಕು. ಫೈನಲಿ ಶೂಸ್ ಅಂತೂ ಪರ್ಚೇಸ್ ಮಾಡೋದಾಯಿತು. ಶಾಪಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ, ಯಾಕೆಂದರೆ ಅದು ಗೋಡನ್ ಆಗಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ. ಈ ಫುಡ್ ಏನು ಅಂತ ನೋಡ್ತೀರಾ, ಮನಾಲಿಗೆ ಬರೋ ಪ್ರತಿಯೊಬ್ಬರು ಗೊತ್ತಿರುತ್ತೆ, ಟ್ರೈ ಜಾಮೂನ್ ಕೇಳ್ರಿ. ಅದು ಆಲ್ಮೋಸ್ಟ್ ಇಲ್ಲಿ ಬರೋ ಒಂದು 80% ಮೆಂಬರ್ಸ್ ಅಂತೂ ತಿಂದಿರ್ತಾರೆ. ತುಂಬ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ಮನಾಲಿ ಮಾರ್ಕೆಟಿಗೆ ಬರೋರು ಮರೀದಂತಾನೆ ಜಾಮೂನ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಆಲ್ಮೋಸ್ಟು ನಮ್ಮ ಪರ್ಚೇಸ್ ಮುಗಿದಿದೆ. ರೈನ್ ಜಾಕೆಟ್ ಆಗ್ಬೋದು, ಶೂಸು, ಮೆಡಿಕಲ್ ಕಿಟ್ಟು, ಹ್ಯಾಂಡ್ ಗ್ಲೌಸ್ಗಳು, ನಮಗೇನು ಬೇಕಿತ್ತೋ ಅದೆಲ್ಲ ಐಟಮ್ ತೊಗೊಂಡಿದ್ದೀವಿ. ಕ್ಯಾಬ್ಗೆ ಕಾಲ್ ಮಾಡಿದ್ದೀವಿ, ಕ್ಯಾಬ್ ಬಂದು ಹೊರಡ್ತಾ ಇದ್ದೀವಿ ನಮ್ಮ ವಿಲ್ಲಾಗಳಿಗೆ. ತುಂಬ ಚೆನ್ನಾಗಿತ್ತು ಮನಾಲಿ ಮಾರ್ಕೆಟ್ ಮಾತ್ರ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಜಾಮೂನಂತೂ ಎಕ್ಸ್ಟ್ರಾಆರ್ಡಿನರಿ, ತುಂಬಾ ತುಂಬ ಚೆನ್ನಾಗಿತ್ತು. ನಾನು ಮನಾಲಿ ಮಾರ್ಕೆಟ್ ವಿಸಿಟ್ ಮಾಡಿದ್ದೀನಿ, ನೀವು ಬನ್ನಿ, ನಿಮ್ಗೇನು ಬೇಕೋ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿ, ನಿಮಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎನಿವೇ, ಗುಡ್ ಬಾಯ್.